ನಮಸ್ಕಾರ, ನಾನು ಮೇಘಲಾ, poojas.in ಇಂದ. ಈಗ ನಾವು ಮೃತ್ಯುಂಜಯ ಮಹಾದೇವ ದೇವಸ್ಥಾನದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಕೂಡ ಕಾಶಿ ಖಂಡೋಕ್ತ ದೇವಸ್ಥಾನ. ಇಲ್ಲಿ ಯಾರೇ ಒಂದು ರೋಗಗಳು ಆಗ್ಲಿ, ಅಪಮೃತ್ಯು ದೋಷ ಇರೋರಾಗ್ಲಿ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಅಥವಾ ಅವ್ರ ಮನೆಯವರಾಗ್ಲಿ ಯಾರಾದ್ರೂ ಹೋಗಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ಅವ್ರಿಗೆ ಅಪಮೃತ್ಯು ದೋಷ ಹೋಗಿ ಅವ್ರಿಗೆ ಒಂದು ಒಳ್ಳೆ ಆರೋಗ್ಯ ಬರುತ್ತೆ, ದೀರ್ಘಾಯು ಬರುತ್ತೆ ಅಂತ ಅಲ್ಲಿನ ಒಂದು ಪ್ರತೀತಿ ಮಾತ್ರ ಅಲ್ಲ, ಜನರ ಅನುಭವ. ಆಯ್ತಾ, ಅಲ್ಲೆಲ್ಲರೂ ಅದೇ ತರ ಹೋಗಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಇನ್ನೊಂದು ವಿಶೇಷತೆ ಇದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ, ಅಲ್ಲಿ ಧನವಂತ್ರಿ ಕೂಪ ಅಂತ ಹೇಳಿ ಒಂದು ಬಾವಿ ಇದೆ. ಈ ಬಾವಿಯ ವಿಶೇಷತೆ ಏನು ಅಂತ ನಾವು ತಿಳ್ಕೊಬೇಕಾದ್ರೆ, ಒಂದ್ಸತಿ ಏನಾಗತ್ತೆ ಅಂದ್ರೆ, ಎಲ್ಲ ಕಾಶಿಯ ಜನ ಭಾಂಗ್ ಅನ್ನೋದು ಅಲ್ಲಿ ತುಂಬಾ ಜಾಸ್ತಿ ಈಶ್ವರನ ಮೇಲೆ ಅಭಿಷೇಕನು ಮಾಡ್ಬಿಡ್ತಾರೆ. ನಮಗೆ ಸೌತ್ ಇಂಡಿಯನ್ಸ್ಗೆ ಇದೆಲ್ಲ ಅಭ್ಯಾಸ ಇರಲ್ಲ, ಅಲ್ಲಿ ಭಕ್ತಿ ಪ್ರಾಧಾನ್ಯ, ಮಂತ್ರ ಉಚ್ಚಾರಣೆ ಅಥವಾ ರೀತಿನೀತಿಗಳೆಲ್ಲ ಸ್ವಲ್ಪ ಕಮ್ಮಿ. ಆದ್ರಿಂದ ಅಲ್ಲಿ ಏನಾಗತ್ತೆ, ಭಾಂಗು, ಶುಗರ್ ಕೇನ್ ಜ್ಯೂಸು, ಎಲ್ಲ ಕಬ್ಬಿನ ಹಾಲು ಎಲ್ಲಾನು ಅಲ್ಲಿ ಅಭಿಷೇಕ ಚೆನ್ನಾಗೇ ಮಾಡ್ತಾರೆ. ಅಂದ್ರೆ ಒಳ್ಳೆ ಗ್ರ್ಯಾಂಡ್ ಆಗಿ ವೈಭವದಿಂದ ಮಾಡ್ತಾರೆ. ಆದ್ರೆ ಅವ್ರದ್ದು ಒಂದು ರೀತಿ ನೀತಿಗಳೆಲ್ಲ ಸ್ವಲ್ಪ ಬೇರೆ. ಏನ ಹೇಳ್ದಂಗೆ, ಭಾಂಗ್ ಅಂತೂ ಸಿಗತ್ತೆ, ಪೇಸ್ಟ್ ತರ ಮಾಡಿ ಅದನ್ನ ಈಶ್ವರ ಮೇಲೆ ಲೇಪನೆ ಮಾಡ್ಬಿಡ್ತಾರೆ, ಆಮೇಲೆ ಅವ್ರಗೆಲ್ಲ ತಿನ್ಬಿಡ್ತಾರೆ. ಆ ತಿಂದು ಒಂದ್ ಮೂರ್ನಾಲ್ಕು ದಿನ ಅಮಲಲ್ಲಿ ಇರೋದು. ಹಾಗೆಲ್ಲ ತುಂಬಾ ಜನ ಇದ್ದಿದ್ದನ್ನ ನಾವು ಕೇಳಿದೀವಿ, ಅಂದ್ರೆ ನಾನು ಪರ್ಸನಲಿ ನೋಡಿಲ್ಲ. ಆದ್ರೆ ಭಾಂಗ್ನ ನಾವು ಅಭಿಷೇಕ ಮಾಡೋದನ್ನ ಖಂಡಿತ ತುಂಬಾ ಸತಿ ನೋಡಿದೀನಿ, ಪ್ರತಿದಿನ ಮಾಡ್ತಾರೆ, ಪ್ರತಿದಿನ ಹೋದಾಗೆಲ್ಲ ನೋಡಿದೀನಿ. ಸೊ ಈಗ ಏನಾಗತ್ತೆ ಅಂದ್ರೆ, ಈ ತರ ಕಾಶಿ ಜನ ಎಲ್ಲ ಕುಡ್ದು ಅಮಲಲ್ಲಿ ಇರ್ತಾರೆ, ಭಾಂಗ್ ಅನ್ನೋದು ಇದನ್ನ ಏನೋ ಒಂದು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಏನೋ ಕುಡಿದ್ಬಿಟ್ಟಿದ್ದಾರೆ, ಎಲ್ಲ ಕುಡ್ದು ಒಂಥರ ಏನು ಮೈಮೇಲೆ ಜ್ಞಾನನೇ ಇಲ್ಲ ಅನ್ನೋ ತರ ಇದ್ದಾರೆ. ಧನವಂತ್ರಿ ಋಷಿಗಳು ಕಾಶಿಗ್ ಬರ್ತಾ ಇದಾರೆ. ಹೇಳದ್ನಲ್ಲ, ಎಲ್ಲಾ ಋಷಿ ಮುನಿಗಳು ಕಾಶಿಗ್ ಬಂದ್ರು, ಎಲ್ಲಾ ದೇವತೆಗಳು ಕಾಶಿಗ್ ಬಂದ್ರು ಅಂತ. ಸೊ ಅವರು ಕೂಡ ಬಂದ್ರು. ಆದ್ರೆ ಅವ್ರು ಬಂದಾಗ ಏನ್ ಮಾಡಿದ್ರು, ಅವರ ವಿಶೇಷತೆ ಏನು, ಹೀಲಿಂಗ್ ಹರ್ಬ್ಸ್ ಅಂದ್ರೆ ಗಿಡಮೂಲಿಕೆಗಳನ್ನೆಲ್ಲ ತಗೊಂಬಂದ್ರು, ಜಡಿಬೂಟಿ ಅಂತ ಹೇಳ್ತೀವಿ, ಅದನ್ನೆಲ್ಲ ತಗೊಂಬಂದು ಎಲ್ಲ ಕೊರೋನ ಕಾಶಿ ಜನರಿಗೆ ನನ್ನ ಒಂದು ಸೇವೆ ಇರ್ಲಿ, ಯಾರು ಹುಷಾರ್ ತಪ್ಪದ್ ಬೇಡ ಅಥವಾ ಹುಷಾರ್ ತಪ್ಪಂದ್ರೆ ಇದನ್ನೆಲ್ಲ ತಗೊಳ್ಳಿ ಅಂತ ಹೇಳಿ ಅವರು ಒಂದು ಒಳ್ಳೆ ಉದ್ದೇಶದಿಂದ ತಗೊಂಬಂದ್ರು. ತಗೊಂಬಂದು ಎಷ್ಟು ಯಾರ ಹತ್ರ ಮಾತಾಡಿದ್ರು ಯಾರು ಅವ್ರನ್ನ ಹೇಳೋದನ್ನ ಒಂದು ಕೇಳಿಸ್ಕೋತಾನೆ ಇಲ್ಲ, ಅದು ಅದ್ರ ಕೇಳಿಸ್ಕೊಳ್ಳೋ ಒಂದು ಈ ಗಮನನೇ ಇಲ್ಲ ಅವ್ರಿಗೆ. ಧನವಂತ್ರಿ ಋಷಿಗಳು ಬಂದಿದ್ದಾರೆ, ಏನೋ ಹೇಳ್ತಾ ಇದಾರೆ ಅನ್ನೋ ಒಂದು ಇದ್ ಗಮನನೇ ಇಲ್ದೇ ಇರೋದ್ರಿಂದ ಏನಾಗತ್ತೆ, ಅವರ ಒಂದು ಲೋಕದಲ್ಲಿ ಇದ್ದಾರೆ. ಆ ಒಂದು ಸಿಚುವೇಶನ್ ಅಲ್ಲಿ ಏನಾಗತ್ತೆ, ಧನವಂತ್ರಿ ಋಷಿಗಳಿಗೆ ಸಿಟ್ಟು ಬರುತ್ತೆ, ಏನಿದು ಇಷ್ಟು ಅವಿವೇಕಿಗಳು, ಎಲ್ಲ ನಾನು ತಂದ್ರು ನನ್ನ ಮಾತು ಯಾರು ಕೇಳ್ತಾ ಇಲ್ಲ, ನನ್ನ ಒಂಥರ ಕಡೆಗಾಣಿಸ್ತಾ ಇದಾರೆ ಅಂತಾನು ಹೇಳಕ್ ಆಗಲ್ಲ. ಯಾಕೆಂದ್ರೆ ಅವರು ಜ್ಞಾನನೇ ಇಲ್ಲ, ಕುಡ್ದವ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಅದೇ ತರ. ಸೊ ಏನ್ ಮಾಡೋದಪ್ಪ ಅಂತ ಹೇಳಿ ಅವ್ರು ಒಂದ್ ಸಿಟ್ಟಲ್ಲಿ ಒಂದ್ ಬಾವಿ ಇರುತ್ತಲ್ಲಿ, ಆ ಬಾವಿಗೆ ಎಸ್ದು ಬಿಡ್ತಾರೆ, ನಿಮ್ಗೆ ಬೇಡ ಅಂದ್ರೆ ಬೇಡ ಹೋಗಿ ಅಂತ ಹೇಳಿ ಆ ಫುಲ್ ಬಾವಿಗೆ ಎಲ್ಲ ತಂದಿದ್ದ ಗಿಡಮೂಲಿಕೆಗಳೆಲ್ಲ ಎಸಿತಾರೆ. ಆ ಬಾವಿಯಲ್ಲಿ ಇರೋದ್ರಿಂದ ಗಿಡಮೂಲಿಕೆಗಳು ಇವತ್ವರೆಗೂ ಅದರಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಇದೆ ಆ ನೀರಲ್ಲಿ. ಅದಕ್ಕೆ ದೇವಸ್ಥಾನದವ್ರು ಏನ್ ಮಾಡ್ತಾರೆ ಅಂದ್ರೆ, ಮೃತ್ಯುಂಜಯ ದೇವಸ್ಥಾನದವರು ಅಲ್ಲೇ ಒಬ್ಬರನ್ನ ನೇಮಕ ಮಾಡಿ ಕೂಡಿಸಿರ್ತಾರೆ, ಯಾರು ಹೋದ್ರು ಒಂದೊಂದು ಲೋಟ ಬಾವಿಯಿಂದ ನೀರು ಸೇದಿ ಕೊಡ್ತಾರೆ, ಕುಡಿಬೋದು. ನಮಗೆ ಹೊಟ್ಟೆ ನೋವು ಇದ್ರೂ ಹೋಗತ್ತೆ, ಯಾವ ಥರ ರೋಗ ಇದ್ರೂ ಹೋಗುತ್ತೆ, ಅದು ಒಂಥರ ತುಂಬಾ ಹೀಲಿಂಗ್ ಪವರ್ಸ್ ಇದೆ. ಅದಕ್ಕೆ ಅದು ಬೇಕಾದ್ರೆ ನೀವು ಬಾಟ್ಲಲ್ಲಿ ಹಿಡ್ಕೊಂಬರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾನು ಸುಮಾರು ಸತಿ ತೊಗೊಂಬಂದು ಎಷ್ಟೋ ಜನ ನನ್ನ ಕ್ಲೈಂಟ್ಸು ಮತ್ತು ಗುರು ಬಾಂಧವರಿಗೆ ಎಲ್ಲ ದೇವ್ರ ಭಕ್ತರಿಗೆಲ್ಲ ಕೊಟ್ಟಿದ್ದೀನಿ. ಎಷ್ಟೋ ಜನ ಕೇಳಿದವರು ಯಾರಿಗೆ ನಂಬಿಕೆ ಇದೆಯೋ ಅಂಥವ್ರಿಗೆಲ್ಲ ಕೊಟ್ಟಿದ್ದೀನಿ, ಅವ್ರಿಗೆ ಎಷ್ಟೋ ಇಂಪ್ರೂವ್ಮೆಂಟ್ಸ್ ಆಗಿದೆ ಅದರಲ್ಲಿ. ಸೊ ಇದು ಒಂದು ವಿಶೇಷ ದೇವಸ್ಥಾನ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಮೃತ್ಯುಂಜಯ ದೇವಸ್ಥಾನದ ಎದುರುಗಡೆನೆ ಅಂದರೆ ಅದೇ ಪ್ರಕಾರದಲ್ಲೇ ಎದುರುಗಡೆ ಒಂದು ಭಕ್ತೆ ಬಂದ್ಬಿಟ್ಟು ಪ್ರಾರ್ಥನೆ ಮಾಡಿ ಶಿವನ್ನ ಒಲಿಸ್ಕೊಂಡು ಪ್ರತ್ಯಕ್ಷ ಮಾಡಿಸ್ಕೊಂಡಿದ್ದೆ ಜಾಗ. ಅದಕ್ಕೆ ಅವಳ ಹೆಸರಲ್ಲೇ ಒಂದು ಶಿವಲಿಂಗ ಇದೆ. ಅದು ಒಂದು ತುಂಬ ಚಾರ್ಜ್ ದೇವಸ್ಥಾನ ಅಂತ ಹೇಳ್ಬೋದು. ಯಾಕೆ ಅಂದರೆ ನಾವು ಅಲ್ಲಿ ಹೋದಾಗ ಎಲ್ಲ ಸಾಧನೆ ಮಾಡೋರು ನಾನು ಜಾಸ್ತಿ ಸಾಧಕರನ್ನು ಅಲ್ಲಿ ನೋಡ್ತೀವಿ. ಎಂಥ ಪಂಡಿತರು ಇದ್ರು ಫಸ್ಟು ಅವರು ಬೆಳಗ್ಗೆ ಹೋಗಿ ಮೃತ್ಯುಂಜಯ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಧ್ಯಾಹ್ನ ತನಕ ಪಾರಾಯಣ ಮಾಡಿಬಿಡ್ತಾರಂತೆ. ಆಮೇಲೆ ಅವರು ಸಂಜೆ ಮೇಲೆ ಮಿಕ್ಕಿದ ಕೆಲಸ ಮಿಕ್ಕಿದ ದೇವಸ್ಥಾನಗಳಿಗೆ ಹೋಗುವಂಥ ಒಂದು ವಾಡಿಕೆಯಲ್ಲಿದೆ. ಆದ್ದರಿಂದ ಈಗ ಹೆಂಗದು ಆ ದೇವಸ್ಥಾನ ಹೆಂಗೆ ಉದ್ಭವ ಆಯಿತು ಏನು ಅನ್ನೋದೆಲ್ಲ ನೀವು ಇಂಟರ್ನೆಟ್ಟಲ್ಲಿ ನೋಡ್ಬೋದು. ಆದರೆ ಈ ಧನವಂತ್ರಿ ಕೂಪದ ವಿಶೇಷತೆ ಅದು ಕೂಡ ಇರ್ಬೋದು ಇಂಟರ್ನೆಟ್ಟಲ್ಲಿ. ಆದರೆ ನನ್ನ ಪರ್ಸ್ನಲ್ ಅನುಭವದಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಜನರಿಗೆ ಒಳ್ಳೆಯದಾಗಿದೆ. ಮತ್ತು ಆ ಬಾವಿಲಿ ಎಷ್ಟು ಗಿಡಮೂಲಿಕೆಗಳು ಒಂದು ಅದರ ಒಂದು ವಿಶೇಷತೆ ಇದೆ, ವೈಶಿಷ್ಟ್ಯತೆ ಇದೆ ಅಂತ ನಾನು ಹೇಳೋದಕ್ಕೋಸ್ಕರ ಬಂದಿದ್ದು. ಯಾಕೆಂದರೆ ಹಿಂದಿನ ಒಂದು ಎಪಿಸೋಡಲ್ಲಿ ತಿರುಮಲ್ ಶ್ರೀನಿವಾಸನ್ ಅವರು ಹೇಳಿದ್ರು ಹೇಗೆ ಒಂದು
ಬಾವಿ ಬಾವಿಲಿ ಗಂಧರ್ವ ದೇವಿ ಸಿಕ್ಕದ್ಲು ಅಂತ ಹೇಳಿದ್ರು. ಕಾಶಿಲಿ ನೂರಾರು ಬಾವಿಗಳಿದೆ, ಒಂದೊಂದು ಬಾವಿಗೂ ಒಂದೊಂದು ವಿಶೇಷತೆ ಇರ್ಬೋದು. ಆ ಬಾವಿ ಅನ್ನೋ ವಿಚಾರಕ್ಕೆ ಬಂದಾಗ ಇನ್ನೊಂದು ಬಾವಿ ವಿಚಾರನ ಹೇಳಕ್ ಇಷ್ಟಪಡ್ತೀನಿ, ಇದು ಚಂದ್ರಕೂಪ ಅಂತ. ಈ ಚಂದ್ರಕೂಪದ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇಲ್ಲಿ ಚಂದ್ರ ತಪಸ್ ಮಾಡಿ ಈಶ್ವರನ ಒಲಿಸ್ಕೊಂಡ. ಇಲ್ಲಿ ಒಲಿಸ್ಕೊಂಡ್ಮೇಲೆ ದೇವಿ ಸಿದ್ದೇಶ್ವರಿ ಅಲ್ಲಿದ್ದಾಳೆ. ಸಿದ್ದೇಶ್ವರಿ ಎಷ್ಟೋ ವರ್ಷದಿಂದ ಅಲ್ಲಿದ್ದು ಪೂಜೆ ಮಾಡ್ತಾ ಇದ್ದಾಗ ತುಂಬ ವರ್ಷದಿಂದ ಇಲ್ಲಿದ್ದಾಳೆ ಅಂದ್ರೆ, ಬೇರೆ ಒಂದು ವಿಗ್ರಹನ ಸ್ಥಾಪನೆ ಮಾಡೋಣ, ಇದು ಹಳೆ ವಿಗ್ರಹ ಅಂತ ಹೇಳಿ ಅಲ್ಲಿಯ ಜನ ಏನ್ ಮಾಡ್ತಾರೆ, ಬೇರೆ ಒಂದು ಮೂರ್ತಿನ ತಯಾರು ಮಾಡ್ತಾರೆ. ತಯಾರು ಮಾಡಿ ಇನ್ನೇನು ಮರುದಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಂಡಾಗ ಅವ್ರಿಗೆ ಏನಾಗತ್ತೆ ಅಂದ್ರೆ, ರಾತ್ರಿ ಕನಸಲ್ಲಿ ದೇವಿ ಬರ್ತಾಳೆ. ರಾತ್ರಿ ಕನಸಲ್ಲಿ ದೇವಿ ಬಂದು ಹೇಳ್ತಾಳೆ, ನಿಮ್ಮ ತಂದೆ ತಾಯಿಗೆ ವಯಸ್ಸಾಯಿತು ಅಂದ್ರೆ ನೀವು ನಿಮ್ಮ ತಂದೆ ತಾಯಿನ ಬಿಟ್ಬಿಡ್ತೀರಾ, ಅಥವಾ ಹೊಸ ತಂದೆ ತಾಯಿನ ಕರ್ಕೊಂಬರ್ತೀರಾ, ಮಾಡ್ತೀರಾ ಏನು, ಹಾಗೆ ನೀವು ನನ್ನನ್ನು ಬದಲಾಯಿಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಮಾಡಬೇಡಿ, ನನ್ನ ಮೂರ್ತಿನ ಚೇಂಜ್ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಈ ಮೂರ್ತಿ ರೆಡಿ ಆಗಿಬಿಟ್ಟಿದೆ, ತಯಾರಿ ಆಗಿಬಿಟ್ಟಿತ್ತು, ಅದಕ್ಕೆ ಏನು ಮಾಡಿದ್ರು ಅವನ್ನ ರಾಜಮಾತಂಗಿ ಅಂತ ಹೇಳಿ ಅವಳಿಗೆ ಒಂದು ವಿಶೇಷ ಸ್ಥಾನ ಕೊಟ್ಟರು. ಮತ್ತು ಅಲ್ಲಿರುವಂಥ ಸಿದ್ದೇಶ್ವರಿ ಅಂದರೆ ಈ ಚತುಷ್ಷಷ್ಠಿ ಯೋಗಿನಿಗಳ ದೇವತೆ, ಅಧಿದೇವತೆ, ಪ್ರತ್ಯಧಿ ದೇವತೆ ಅಂತ ಹೇಳ್ತಾರೆ. ಅವಳಿಗೇನೆ ಒಂದು ಪ್ರತ್ಯೇಕ ಸ್ಥಾನ ಮುಂಚೆಯಿಂದ ಹೇಗಿತ್ತು ಅದನ್ನೇ ಮುಂದುವರಿಸ್ಕೊಂಡು ಅಲ್ಲೇ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಹೋದರು. ಸೊ ಈ ಒಂದು ಕ್ಷೇತ್ರದಲ್ಲೇ ಚಂದ್ರ ಕೂಡ ತಪಸ್ ಮಾಡಿ, ಅವನು ಮತ್ತೆ ಇನ್ನಿಬ್ರು ಋಷಿಗಳು ತಪಸ್ ಮಾಡಿ ಅಲ್ಲಿ ಈಶ್ವರನ ಒಲಿಸ್ಕೊಂಡ್ರು. ಅದಕ್ಕೆ ಅಲ್ಲಿ ಮೂರು ಲಿಂಗಗಳಿದೆ. ಈ ಮೂರು ಲಿಂಗಗಳ ಜೊತೆಗೆ ಇನ್ನೊಂದು ಪ್ರತ್ಯೇಕವಾಗಿ ಚಂದ್ರಲಿಂಗ ಅಂತಾನೆ ಇದೆ. ಅದು ಮೇಲ್ಗಡೆ ಎಲ್ಲ ಫುಲ್ ವೈಟ್ ಮಾರ್ಬಲ್ಲು ಮತ್ತೆ ಸಿಲ್ವರ್ ಅಲ್ಲಿ ಕವರ್ ಮಾಡಿದ್ದಾರೆ ಈಗ, ಮತ್ತೆ ಮಿಕ್ಕಿದ್ದೆಲ್ಲ ಲಿಂಗ ಹಾಗೆ ಇದೆ. ಅಲ್ಲಿ ಏನಾಗುತ್ತೆ, ಚಂದ್ರಕೂಪ ಅಂತ ಒಂದು ಬಾವಿ ಇದೆ. ಈ ಕಾಶಿಗೆ ನಾವು ಯಾತ್ರೆಗೆ ಹೋದಾಗೆಲ್ಲ ಹೋಗ್ತೀವಿ ನಾವು ಅಲ್ಲಿ, ಒಂದು ಥ್ರಿಲ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಭಯನೂ ಇದೆ, ಒಂದು ಎಕ್ಸೈಟ್ಮೆಂಟು ಇರುತ್ತೆ. ಯಾವ ವಿಚಾರಕ್ಕೆ ಅಂತ ಕೇಳಿದ್ರೆ, ಆ ಬಾವಿಗೆ ಹೋಗಿ ನಾವು ನಮ್ಮ ಒಂದು ಮುಖ ನೋಡ್ಕೊಂಡಾಗ ನಮ್ಮ ಛಾಯೆ ಕಾಣಿಸ್ಬೇಕು, ಅಲ್ಲಿಯ ವಿಶೇಷತೆ. ಅಕಸ್ಮಾತ್ ಆ ವಾಟರ್ ಸ್ಟಿಲ್ ಆಗಿದ್ದು, ಬಾವಿ ನೀರು ಒಂಥರ ಸ್ಟಿಲ್ ಆಗಿದ್ದು, ಅಲ್ಲಿ ನೀವು ನಿಮ್ಮ ಮುಖ ಕಾಣಿಸ್ಕೊಂಡಿಲ್ಲ, ಛಾಯೆ ಕಾಣಿಸಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ರಿಫ್ಲೆಕ್ಷನ್ನು ಅಂದರೆ ನೀವು ಒಂದು ಕೆಲವೇ ದಿನಗಳಲ್ಲಿ ನಿಮ್ಮ ಆಯು ಮುಗಿಯಿತು ಅಂತ ಅರ್ಥ. ಸೊ ಅಲ್ಲಿ ಹೋದಾಗೆಲ್ಲ ಎಲ್ಲರಿಗೂ, ನಾವು ಯೂಶಲಿ ಗ್ರೂಪಲ್ಲಿ ಹೋಗೋದಲ್ಲ, ಎಲ್ಲರೂ ಇಷ್ಟಪಡ್ತಾರೆ ಹೋಗಿ ನೋಡಬೇಕು ಅಂತ. ಅಲ್ಲಿ ಹೋಗಿ ನೋಡಕ್ಕೆ ಭಯ, ನೋಡೋದು ಆದ್ರೆ ಅಪ್ಪ ನನ್ ಕಾಣಿಸ್ತು ನಂಗೆ ಕಾಣಿಸ್ತು ಅಂತ ಹೇಳಿ ಖುಷಿ ಪಡೋದು. ನಮ್ಮ ಕಡೆಯಿಂದ ಯಾರಿಗೂ ಏನು ಆ ಥರ ಕಾಣಿಸಿಲ್ಲ ಅಂತ ಏನಾಗಿಲ್ಲ. ಆದರೆ ತುಂಬ ಕೆಲವು ಕೇಸಸ್ಸಲ್ಲಿ ಏನಾಗಿದೆ, ರೇರ್ ಕೇಸಸ್ ಅಂತ ಹೇಳ್ಬೋದು. ಅಲ್ಲಿಯ ಪೂಜಾರಿಯ ಮನೆ ಇದೆಯಲ್ಲ, ಅವ್ರು ಹೇಳ್ತಾರೆ ಯಾವಾಗಲೂ ಈ ಥರ ಕೆಲವ್ರಿಗೆ ಬಂದು ಕಾಣಿಸ್ಕೊಂಡಿಲ್ಲ, ಅವರ ಒಂದು 10 ದಿನದ ಒಳಗಡೆನೆ ಅವರ ದೇಹ ತ್ಯಾಗ ಮಾಡೋ ಹಂಗಾಗಿದೆ, ಅಂದರೆ ಅವರು ದೇಹ ಬಿಟ್ಟು ಹೋಗೋ ಹಂಗಾಗಿದೆ ಅವ್ರಿಗೆ. ಇದು ತುಂಬಾ ಸತ್ಯ, ಇದು ನಮಗೆ ಗೊತ್ತಾಗತ್ತೆ ಆಯು ವಿಚಾರ ಅಂತ. ಎರಡನೇದು ಅಲ್ಲಿ ಕೂಡ ತೀರ್ಥ ಕುಡಿಯೋದು, ಯಾಕೆಂದರೆ ಚಂದ್ರನ ಅನುಗ್ರಹನೂ ಬರುತ್ತೆ. ಯಾಕೆಂದರೆ ಅವನು ತಪಸ್ ಮಾಡಿ, ಈ ಋಷಿಗಳು ಮುಂಚೆ ಯಾವಾಗಲೂ ಗಂಗೆ ತೀರ ಬಾವಿ ಪಕ್ಕ ನೀರಿನ ಸೋರ್ಸ್ ಪಕ್ಕ ಯಾವಾಗಲೂ ಇರೋರು, ಅದಕ್ಕೆ ಘಾಟ್ಗಳು ಮತ್ತು ಬಾವಿಗಳು ಎಲ್ಲ ವಿಶೇಷ. ಅದರಲ್ಲೂ ಒಂಥರ ಒಂದು ಪವರ್ಸ್ ಇರುತ್ತೆ, ಆ ಒಂದು ಪವರಿಂದನೂ ನಮ್ಮ ಮೈ ಮೇಲೆ, ನಮ್ಮ ಮನಸ್ಸು ಮೇಲೆ, ನಮ್ಮ ಆತ್ಮದ ಮೇಲೆ ಪ್ರಭಾವ ಖಂಡಿತವಾಗ್ಲೂ ಬೀರುತ್ತೆ. ಆದ್ದರಿಂದ ಈ ಒಂದು ಕಾಶಿ ರಹಸ್ಯಗಳ ಸೀರೀಸ್ನ ನಾನು ಯಾವಾಗ ಯಾವಾಗ ಸಮಯ ಆಗುತ್ತೋ ಇನ್ನು ಹೆಚ್ಚು ದೇವಸ್ಥಾನದ ಅನುಭವಗಳ ಬಗ್ಗೆ ನಾನು ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ. ಆದರೆ ಎಲ್ಲನೂ ಒಂದೇ ಎಪಿಸೋಡಲ್ಲಿ ಆಗದಿರೋದ್ರಿಂದ ಇವತ್ತಿನ ಒಂದು ಎಪಿಸೋಡ್ ಇಲ್ಲಿಗೆ ನಾನು ಸಂಪೂರ್ಣ ಆಯಿತು ಅಂತ ಹೇಳ್ತಾ ಮುಂದೆ ಮತ್ತೆ ಸಿಗೋಣ. ನಮಸ್ಕಾರ. ಜೈ ಕಾಶಿ ವಿಶ್ವನಾಥ್. ಹರ ಹರ ಗಂಗೆ. ಜಯ ಮಾ ಗೌರಿ. ಜಯ ಮಾ ಅನ್ನಪೂರ್ಣ. ಜಯ ಗುರುದೇವ.